उडुपिय श्री कनक सांस्कृतिक वेदिकेय वतियिंद श्री कृष्ण जन्माष्टमी प्रयुक्त युवा प्रेरणा मंडली मुंबईय प्रसिद्ध तंडदिंद अलारे गोविंद कार्यक्रम श्री कृष्ण मठद वसंत मंटपदल्लि अद्दूरियागि नडेयितु। ಕಾರ್ಯಕ್ರಮವನ್ನ ಪರ್ಯಾಯ ಪಾಲಿ ಮರುಮಠದ ಶ್ರೀ ವಿದ್ಯಾದೇಶ ತೀರ್ಥ ಶ್ರೀಪಾದರು ದೀಪ ಬೆಳಗಿಸಿ ಉದ್ಘಾಟಿಸಿದರು। ಬಳಿಕ ಮಾತನಾಡಿದ ಅವರು ಆಶೀರ್ವಚನವನ್ನ ನೀಡಿದರು। ಸದಗ್ರಾಮ ಶಿಲದಲ್ಲಿ ನೆಲೆನಿಂತ ಕೃಷ್ಣನಿಗೆ ಅರ್ಚನೆ ಸಮರ್ಪಣೆ ಪೂಜೆ ಅರ್ಘ್ಯ ಎಲ್ಲ ವೈಭವದಲ್ಲಿ ನಡೆಯಿತು। ಇವತ್ತು ಅದೇ ಕೃಷ್ಣ ನಮ್ಮ ಬಸವೇಶ್ವರ ಪೂಜಾರಿಯವರ ಈ ಆಲಯ ಗೋವಿಂದ ತಂಡದ ಒಳಗೆ ನಿಂತು ನಂತರ ಆಲಾರೆ ಗೋವಿಂದದ ಸಂಯೋಜಕರಾದ ಮಧುಸೂದನ್ ಪೂಜಾರಿ ಕೆಮ್ಮಣ್ಣು ಅವರು ಮಾತನಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಆಲಾರೆ ಗೋವಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ। ಸಹಸ್ರಾರು ಮಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಅಂತ ಹೇಳಿದರು। ಉದ್ಯಮಿದಾರರು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ। ಅವರ ಸಹಕಾರದೊಂದಿಗೆ ಇಂಥ ಕಾರ್ಯಕ್ರಮ ಸಂಯೋಜನೆ ಮಾಡಲು ನನಗೆ ತುಂಬ ಅನುಕೂಲವಾಗಿದೆ। ಅವರನ್ನು ಎಂದೂ ನಾನು ಮರೆಯುವಂತಿಲ್ಲ। ಹಾಗೆ ಹಲವಾರು ಗಣ್ಯರು ನನಗೆ ಸಹಕಾರ ಕೊಟ್ಟಿದ್ದಾರೆ ಈ ಉಡುಪಿ ಜನತೆ। ಹಾಗಾಗಿ ಇಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲು ನನಗೆ ತುಂಬ ರೀತಿಯಲ್ಲಿ ಸಹಕಾರ ಆಗಿದೆ। ಈ ಕಾರ್ಯಕ್ರಮಕ್ಕೆ ಈ ಸಲ ಯುವ ಪ್ರೇರಣ ಅಂತ ಬಾಂಬೆ ಸಂತಕೃಷ್ಣ ಒಂದು ಹೊಸ ಟೀಮನ್ನು ನಾನು ತರಿಸಿದೆ, ಪರಿಚಯ ಮಾಡಿದ್ದೇನೆ। ಎಲ್ಲ ಕಡೆ ಒಂದು 10 ಕಡೆ ಅವರು ಪ್ರಯೋಗವನ್ನು ಕೊಟ್ಟಿದ್ದಾರೆ, ಪ್ರದರ್ಶನವನ್ನು ನೀಡಿದ್ದಾರೆ। ಅದರ ತಂಡದ ಮುಖ್ಯಸ್ಥನಾದ ರಾಜೇಶ್ ಶಾಂತರಾಮ್ ರಾಣೆ ಅಂತ ನನ್ನ ಮಿತ್ರ, ಅದರ ಕೋಚು ಸಚಿನ್ ಅಂತ, ಹಾಗೆ ಹಲವಾರು ಜನ ಇದ್ದಾರೆ, ಒಳ್ಳೆ ರೀತಿಯ ಪ್ರದರ್ಶನ ಕೊಟ್ಟಿದ್ದಾರೆ। ನನಗೂ ತುಂಬ ಖುಷಿ, ಇಲ್ಲಿಯ ಜನತೆಗೂ ತುಂಬ ಖುಷಿಯಾಗಿದೆ। ಈ ಸಂದರ್ಭ ಉಡುಪಿ ರಥಬೀದಿಯಿಂದ ಕಿದಿಯೂರು ಹೋಟೆಲ್ವರೆಗೆ ಸುಮಾರು 10 ಕಡೆಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಮಡಿಕೆ ಒಡೆಯುವ ಕಾರ್ಯಕ್ರಮ ನಡೆಯಿತು। ಸಹಸ್ರಾರು ಮಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು। ಇನ್ನೂ ವಿಶೇಷವೆಂದರೆ ಯುವ ಪ್ರೇರಣಾ ಮಂಡಳಿ ಮುಂಬಯಿಯ ಪ್ರಸಿದ್ಧ ತಂಡದವರಿಂದ 50 ಅಡಿ ಎತ್ತರದ ಮಡಿಕೆ ಒಡೆಯುವ ದೃಶ್ಯ ಆಕರ್ಷಣೀಯವಾಗಿತ್ತು। ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಡುಪಿ ಅಧಮಾರು ಮಠದ ಈಶಪ್ರಿಯ ಸ್ವಾಮೀಜಿ, ಕಟ್ಟೀಲು ದೇವಳದ ಅರ್ಚಕರಾದ ವಾಸುದೇವ ಅಸರಣ್ಣ, ಕಿದಿಯೂರು ಹೋಟೆಲ್ನ ಮಾಲೀಕರಾದ ಭುವನೇಂದ್ರ ಕಿದಿಯೂರು, ಉದ್ಯಮಿ ಹರಿಯಪ್ಪ ಕೋಟ್ಯಾನ್, ಯುವರಾಜ್ ಪಿತ್ರೋಡಿ ಮಸ್ಕತ್, ಉದಯ್ಕುಮಾರ್ ಶೆಟ್ಟಿ, ರಮೇಶ್ ಕಾಂಚನ್, ರಘುರಾಮ್ ಶೆಟ್ಟಿ, ಕೋಡಿ ಕಂಡಾಳ ಕೆಮ್ಮಣ್ಣು, ನಿತ್ಯಾನಂದ ಕೆಮ್ಮಣ್ಣು, ಸಂತೋಷ್ ಉದ್ಯಾವರ, ಯುವ ಪ್ರೇರಣಾ ಮಂಡಳಿ ಮುಂಬಯಿಯ ಅಧ್ಯಕ್ಷರಾದ ಶಾಂತರಾಮ್ ರಾಣೆ ಉಪಸ್ಥಿತರಿದ್ದರು। ಶರತ್ ಸಾಲಿಯಾನ್, ವಿ4 ನ್ಯೂಸ್, 24/7 ಉಡುಪಿ।